ಎಸ್ಸಿ ನಿದ್ರೆ ಬಗ್ಗೆ ಇನ್ನಷ್ಟು ಮಾತಾಡೋಕೆ ನಮ್ಮ ಜೊತೆ ಗಟ್ಟಿ ಸಮಾಜದ ಪ್ರಮುಖರಾಗಿರುವಂತ ಪವಿತ್ರ ಕುಮಾರ್ ಗಟ್ಟಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಅವರ ಜೊತೆನೇ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ನೀವು ಕೂಡ ಒಂದು ರೀತಿಯಲ್ಲಿ ಸದಾಶಿವ ಉಳ್ಳಲ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ ಈಗಾಗಲೇ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಇಡೀ ಸಮಾಜ ಒಂದು ರೀತಿಯಲ್ಲಿ ನೋವಾಗಿದೆ ಅನ್ನೋ ರೀತಿಯಲ್ಲಿ ನೀವು ಕೂಡ ಅದನ್ನು ಖಂಡನೆಯನ್ನು ಮಾಡಿದ್ದೀರಾ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದೀರಾ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅದಕ್ಕೆಂದ್ರೆ ಅವರೊಂದು ವ್ಯಕ್ತಿ ಒಂದು ರಾಷ್ಟ್ರೀಯ ಪಕ್ಷದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಓಕೆ ಒಂದು ಪಕ್ಷದ ಅಧ್ಯಕ್ಷರಾಗಿ ಅದು ರಾಷ್ಟ್ರೀಯ ಪಕ್ಷದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಒಂದು ಸಮಾಜವನ್ನು ಕೀಳುಮಟ್ಟದಲ್ಲಿ ನೋಡುವುದು ತುಂಬಾ ತಪ್ಪು ಅವರು ಯೋಗ್ಯತೆಗೆ ಮೀರಿದದು ಅವರು ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲಾ ಸಮಾಜವನ್ನು ಒಂದೇ ದೃಷ್ಟಿಯಿಂದ ಎಲ್ಲಾ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಅವರು ಪ್ರೀತಿಯಿಂದ ನೋಡಲೇಬೇಕಿತ್ತು ಒಂದು ಫಸ್ಟ್ ಅಧ್ಯಕ್ಷರಾಗಿ ಅವರು ಅದನ್ನು ಬಿಟ್ಟು ಬರೀ ಒಂದು ಸಮಾಜದ ಅದು ಕೂಡ ಸಮಾಜಕ್ಕೆ ಸಂಬಂಧಪಟ್ಟದ ವಿಷಯ ಕೊಂಡಾದ ವಿಷಯದ ಪತ್ರಿಕೋಷ್ಠಿಯಲ್ಲಿ ನಮ್ಮ ಸಮಾಜವನ್ನು ಆ ಕೀಳು ಮಟ್ಟದಲ್ಲಿ ನೋಡುವಂತ ಕಾರ್ಯಕ್ರಮ ಅವರು ಮಾಡಬಾರದಿತ್ತು ಹಾಗೆ ನಮಗೆ ಸಮಾಜಕ್ಕೆ ತುಂಬಾ ಬೇಸರ ಆಗಿದೆ ಅವರ ಮೇಲೆ ಆ ಪಕ್ಷದ ಮೇಲೆ ಏನು ಬೇಸರ ಇಲ್ಲ ಬೇರೆಯವರ ಯಾರ ಮೇಲೆ ಇಲ್ಲ ಸದಾಶಿವ ಉಳ್ಳಾಲ ಎಂಬ ವ್ಯಕ್ತಿಯ ಮೇಲೆ ನಮ್ಮ ಇಡೀ ಸಮಾಜಕ್ಕೆ ಬೇಸರ ಆಗಿದೆ ಅವರು ನಮ್ಮ ಸಮಾಜದ ಕ್ಷಮೆ ಕೇಳ್ಬೇಕು ಅವರೊಂದು ಪಕ್ಷದ ಕ್ಷಮೆ ಕೇಳ್ಬೇಕು ಕ್ಷಮೆ ಕೇಳದಿದ್ರೆ ಅವರನ್ನು ಆ ರಾಷ್ಟ್ರೀಯ ಪಕ್ಷ ಅವರನ್ನು ಅಧ್ಯಕ್ಷದಿಂದ ಖಂಡಿತವಾಗಿ ತೆಗೆಯಲೇಬೇಕು ನಮ್ಮನ್ನವರು ತುಂಬಾ ಕೀಳುಮಟ್ಟದಲ್ಲಿ ತೋರಿಸಿದ್ರು ನಿನ್ನೆ ಪತ್ರಿಕೋಷ್ಠಿ ಅದಕ್ಕೆ ನಮ್ಮ ಸಮಾಜದ ಒಂದು ಪ್ರತಿಭಟನೆ ಅಷ್ಟೇ ಅವರ ಮೇಲೆ ಮಾತ್ರ ಯಾರು ಸದಾಶಿವ ಉಳ್ಳಾಲ್ರವರ ಮೇಲೆ ಮಾತ್ರ ಪಕ್ಷದ ಮೇಲೆ ಆಗ್ಲಿ ಇನ್ನೊಬ್ಬರ ಮೇಲೆ ಆಗ್ಲಿ ದೇವಸ್ಥಾನ ನಾವು ಪಡ್ಕೊಳ್ತೇವೆ ಅಂತ ಅಂತ ಪ್ರಶ್ನೆ ಇಲ್ಲಲ್ಲ ನಾವು ಹೇಳಲಿಲ್ಲಲ್ಲ ಈಗ ರಾಷ್ಟ್ರೀಯ ಪಕ್ಷ ಎಲ್ಲ ಸಮಾಜ ಬೇಕು ಅವರನ್ನು ಅಧ್ಯಕ್ಷತೆಯಿಂದ ತೆಗೀಬೇಕು ಅವರಿಗೆ ಕೊಟ್ಟ ಮೂಡವನ್ನು ವಾಪಸ್ ಪಡೆಯಬೇಕು ಓಕೆ ಓಕೆ ಈಗ ಈಗ ಲಿಖಿತ ರೂಪದಲ್ಲಿ ಸದಾಶಿವ ಉಳ್ಳಾಲ ಅವರು ಕ್ಷಮೆಯನ್ನ ಕೇಳಿದಾರೆ ಅನ್ನೋ ಮಾತುಗಳು ಮಾಹಿತಿಗಳು ಬರ್ತಾ ಇರುವಂತದ್ದು ಗೊತ್ತಿಲ್ಲ ನಮಗೆ ಬರಲಿಲ್ಲ ಅದು ಓಕೆ 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 ಸರಿ ಥ್ಯಾಂಕ್ ಯು ಚಾನೆಲ್ ನೈನ್ ಜೊತೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಎಸಿದು ಗಟ್ಟಿ ಸಮಾಜದ ಪ್ರಮುಖರಾಗಿರುವಂತಹ ಪವಿತ್ರ ಕುಮಾರ್ ಗಟ್ಟಿ ಅವರು ಹೇಳಿದಂತಹ ಮಾತುಗಳಿದು ಇನ್ನು ಇವತ್ತು ಗಟ್ಟಿ ಸಮಾಜದ ಎಲ್ಲ ಪ್ರಮುಖರು ಸೇರಿಕೊಂಡು ಉಳ್ಳಾಲದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ನೋಡಿ ಸಮುದಾಯ ಕಮ್ಮಿ ಇರುವ ಸಂದರ್ಭದಲ್ಲಿ ಗಟ್ಟಿ ಜಾತಿಯವರು ಕುಲಸ್ವಾಮಿ ಎಂದು ಆರಾಧಿಸಿ ಪ್ರತಿ ಒಂದು ಮನೆಗೂ ಹೋಗಿ ನಮ್ಮ ಸಮಾಜದ ಪ್ರತಿಯೊಬ್ಬರವರ ಮನೆಗೆ ಹೋಗಿ ಒಂದು ಮುಷ್ಟಿ ಹಕ್ಕಿ ಮತ್ತು ಒಂದು ಕುಡತೆ ಎಳ್ಳೆಣ್ಣೆಯನ್ನು ತಂದು ನಾಯಿಗ ಮೇಲರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಿ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೆವು ಇಷ್ಟು ಇದ್ದರೆ ನಮಗೆ ಸೋಮನಾಥನಿಲ್ಲದೆ ಸಮಾಜವಿಲ್ಲ ಅನ್ನುವಂಥ ಒಂದು ಭಾವನೆ ನಮ್ಮದು ಹೀಗಿದ್ದ ವಾಸವ ಸಂಗತಿ ತಿಳಿಯದೆ ಮೊನ್ನೆ ಅವರು ಅಳುತ್ತಿದ್ದರು ಅನ್ನೋ ಒಂದು ಹೇಳಿದ್ದು ನಮ್ಮ ಸಮಾಜದ ಹಿರಿಯರಿಗೆ ತುಂಬ ಬೇಸರ ಆಯಿತು ಲಾಸ್ ಲಾಸ್ ಅಂತ ಹೇಳ್ತಿದ್ರು ಅಂತ ಅಂದರೆ ನಾವು ಕರೆಕ್ಟಾಗಿ ನಮ್ಮ ಹಿರಿಯರು ಕರೆಕ್ಟ್ ಯಾಕಂದ್ರೆ ಅಲ್ಲಿ ಆದಾಯ ಇರದ ಸಂದರ್ಭ ಇತ್ತು ಈಗ ನಾನು ಸಹ ದೇವಸ್ಥಾನದಲ್ಲಿ 3 ವರ್ಷ ಆಡಳಿತ ಮಾಡಿದ್ದೇನೆ ಆಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿತ್ತು ಅನ್ನೋ ವಿಚಾರ ನಾವು ಹೇಳುವುದಿಲ್ಲ ಆಗ ನಮ್ಮ ವೈಯಕ್ತಿಕ ವಿಚಾರ ನಮ್ಮ ಹಿರಿಯರಿಗೆ ನಮ್ಮ ನಾಯಿಗ ಮೇಲ್ಡರ ಸಮ್ಮುಖದಲ್ಲಿ ಆ ದೇವಸ್ಥಾನ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಡೆಯುತ್ತಿತ್ತು ಈಗ ಬೇರೆ ಬೇರೆ ಸಮಾಜದವರು ಆಡಳಿತ ಮಾಡ್ತಿದ್ರು ರಾಜಮಹಾರಾಜರು ಆಳುಪಾರಸರು ರಾಣಿಯಪ್ಪಕ್ಕ ದೇವಿ ಆ ದೇವಸ್ಥಾನ ಆಡಳಿತ ಮಾಡಿದ್ರು ಅವರ ಮೇಲೆ ಅವರು ಪ್ರಶ್ನೆ ಮಾಡಲಿಲ್ಲ ಗಟ್ಟಿ ಸಮಾಜದವರು ಭಾರಿ ಕಷ್ಟಪಡ್ತಿದ್ರು ಅಂತ ಹೇಳಿದ್ರು ನಮಗೆ ತುಂಬ ಬೇಸರ ಆಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ವೈಯಕ್ತಿಕವಾಗಿ ನಾವೆಲ್ಲ ಸಮಾಜ ಹಿರಿಯರು ಯಾಕಂದ್ರೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಂತ ಅವರೊಂದು ಇದುವಾ ಅವರು ಕೂಗ್ತಿರ್ತಾರಂತ ಅವ್ರು ಅಳುತ್ತಿದ್ದಾರಂತ ಅದು ಅದು ಇದರಲ್ಲಿ ಉಂಟು ಬೇರೆಯವರು ನಮ್ಮ ನಮ್ಮ ಸಮಾಜ ಆಡಳಿತ ಮಾಡುವ ಮೊದಲಿನವರು ಏನಾದರೂ ಹೇಳಿದ್ದು ಅವರಿಗೆ ಗೊತ್ತುಂಟ ಹಾಗಾದರೆ ಇಷ್ಟರವರೆಗೆ ಆ ದೇವಸ್ಥಾನ ಯಾವ ರೀತಿ ನಡೆದು ಬಂತು ನೀವೆಲ್ಲ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಒಂದು ಇರುವಂತಹ ದೇವಸ್ಥಾನ ಆ ಸಂದರ್ಭದ ಅವರು ಮಾತಾಡಲಿಲ್ಲ ಗಟ್ಟಿ ಜಾತಿಯವರನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದು ಸರಿಯಾ ಅಂತ ನಮ್ಮೊಂದು ಅನಿಸಿಕೆ ಬೇರೆಯವರು ಅದಕ್ಕಿಂತ ಮೊದಲು ಆಡಳಿತ ಮಾಡಿದವರು ತಪ್ಪು ಅವರು ಹೇಗೆ ಮಾಡಿದಾರಂತ ಗೊತ್ತಿಲ್ಲ ಅವರಿದ್ದು ಏನಾದರೂ ಅವರು ಒಟ್ಟಿಗೆ ಹಿಂದಿನ ಆಡಳಿತ ಮಾಡಿದವರೆಲ್ಲ ಬೇಸರ ವ್ಯಕ್ತಪಡಿಸಿದ್ರು ಹಾಗೆ ಹೇಳ್ತಿದ್ರು ಹೀಗೆ ಹೇಳ್ತಿದ್ರು ಅಂತ ಹೇಳಿದರು ಗಟ್ಟಿ ಸಮಾಜವನ್ನೇ ಒತ್ತು ನೀಡಿ ಹೇಳಿದ್ದು ನಮ್ಮ ಸಮಾಜಕ್ಕೆ ಹಿರಿಯರಿಗೆ ಮುಖ್ಯವಾಗಿ ನಮ್ಮ ಸಮಾಜದ ಗುರಿಕಾರರಿಗೆ ತುಂಬ ಬೇಸರವಂತ ಆದ್ದರಿಂದ ನಾವೊಂದು ಸಮಾಜಕ್ಕೆ ತಿಳಿಸುವ ರೀತಿಯಲ್ಲಿ ನಾವು ಹೇಳಿದೆ ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ಇನ್ನು ಮತ್ತೊಂದು ಹೇಳಿದರು ನಾವು ಇಂದು ನಾವು ದೇವಸ್ಥಾನವನ್ನು ಎಂಡೋಮೆಂಟಿಗೆ ಕೊಟ್ಟದ್ದು ಒಳ್ಳೆಯದಾಯ್ತು ಅಂತ ಹೇಳಿದರು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಎಲ್ಲ ಸರ್ಕಾರಕ್ಕೆ ಹೋಗುವುದಾದರೆ ಇದಕ್ಕೆ ಅರ್ಥ ಬಾಕಿದು ಎಲ್ಲ ಇನ್ನು ಬಾಕಿ ಮಠ ಮಂದಿರಗಳ ವ್ಯವಸ್ಥೆ ಯಾವ ರೀತಿ ಓದಿತ್ತು
ಈ ರೀತಿಯ ನಾವೆಲ್ಲ ಗುಂಪುಗಾರಿಕೆ ಮಾಡಿ ಒಂದು ಅತ್ಯಂತ ವ್ಯವಸ್ಥೆಯಿಂದ ನಡೆಯುವಂತಹ ದೇವಸ್ಥಾನಗಳನ್ನು ಎಲ್ಲ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ನಾವು ಕೆಲವು ಒಪ್ಪಿಸುವುದಾದರೆ ಇದು ನೀವು ಸರಿಯಾ ಅಂತ ಒಂದು ಅವರು ಹೇಳಿದ ಬಗ್ಗೆ ಅವರು ಹೇಳಿದ್ರಲ್ಲ ನಾವು ಒಳ್ಳೇದಾಯ್ತು ಅಂತ ಈಗ ಅನಿಸ್ತದೆ ಅಂತ ಹೇಳಿದ್ರಲ್ಲ ಅವರು ಈಗ ಅದು ಬೇಸರಾಗುದು ನಾವು ಈಗಿದ್ದರೂ ಸುಖ ಗಟ್ಟಿ ಸಮಾಜದ ಪ್ರತಿ ಒಂದು ಮನೆಯಿಂದ ಮನೆವಂತಿಗೆಯನ್ನು ಪ್ರತಿ ವರ್ಷ ನಾವು ದೇವಸ್ಥಾನಕ್ಕೆ ಒಪ್ಪಿಸಿ ರಶೀದಿ ಪಡಿತೇವೆ. ಪ್ರತಿ ಒಂದು ಮನೆಯಿಂದಲೂ ಮನೆವಂತಿಗೆ ಬರ್ತದೆ. ಈಗ ಸಹ ಅನಾದಿ ಕಾಲದಿಂದಲೂ ಪರಂಪರಾಗತವಾಗಿ ನಮ್ಮ ಹಿರಿಯರು ನಡೆಸಿಕೊಂಡು ಪಾಲಿಸಿಕೊಂಡು ಬಂದಂತಹ ವ್ಯವಸ್ಥೆ ಉಂಟಲ್ಲ, ಈಗಲೂ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ಜಾತ್ರಾ ಉತ್ಸವದಲ್ಲಿ ನಾಗಮೇಳದ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗುವುದಾದರೂ ಸಹ ನಾಯಿಗನ್ನೆಲ್ಲರ ಮುಖಾಂತರ ದೇವಸ್ಥಾನಕ್ಕೆ ತೆರಳಿ ಗುರಿಕಾರರ ಸಮ್ಮುಖ ತೆರಳಿ ಅಲ್ಲಿ ಸೋಮನಾಥನ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಧಾರೆಗಿಂಡೆಗೆ ಹಾಕಿ ಧಾರೆ ಎರೆದು ನೆರವೇರಿಸಿಕೊಡುವಂತಹ ಒಂದು ವ್ಯವಸ್ಥೆ ಗಟ್ಟಿ ಸಮಾಜದಲ್ಲಿ ಮಾತ್ರ ಇರುವುದೇವಿನ ಬೇರೆ ಯಾವ ಸಮಾಜದಲ್ಲಿ ಇದು. ನಾವು ಗಟ್ಟಿ ಸಮಾಜದವರು ಸೋಮನಾಥ ದೇವರ ಮೇಲೆ ಇಟ್ಟ ನಂಬಿಕೆಗೆ ಅದೊಂದು ಸಾಕ್ಷಿ ಅಂತ ಹೇಳಲು ಇಚ್ಛಿಸ್ತೇವೆ. ಹೀಗಿದ್ದರೂ ಸುಖ ನಮ್ಮ ಮೇಲೆ ಅವಳು ಲಾಸ್ ಆ ಸಂದರ್ಭದಲ್ಲಿ ಒಂದು ಕೆಜಿ ಅಕ್ಕಿಗೆ ಎಷ್ಟಿತ್ತು ಈಗ ಎಷ್ಟುಂಟಂತ ಅದು ಅವರು ವಾಸವ ಸಮಿತಿ ತೆರಿಬೇಕಿತ್ತು. ಒಂದು ಅಲ್ಲಿ ನೈವೇದ್ಯ ಮಾಡಲಿಕ್ಕೆ ಹಣ ಇರಲಿಲ್ಲ. ನೀವೊಂದು 50 ವರ್ಷಕ್ಕಿಂತ ಕೆಳಗೆ ಹೋದರೆ ನೈವೇದ್ಯ ಮಾಡಲಿಕ್ಕೆ ಅಲ್ಲಿ ಇರಲಿಲ್ಲ. ಅದು ನೀವು ಬೇಕಾದರೆ ಅಲ್ಲಿ ಹಿಂದಿನಿಂದ ಒಂದು 75 ವರ್ಷಕ್ಕಿಂತ ಹಿಂದಿರೋ ಇದ್ದರೆ ಅವರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಇಂಥ ಒಂದು ಆರೋಪ ಸಮಾಜದ ಮೇಲೆ ನಮ್ಮ ಗಟ್ಟಿ ಸಮಾಜದ ಮೇಲೆ ಹಾಕಬಾರ್ದಿತ್ತು ಅಂತ ಹೇಳೋ ಒಂದು ನಿಮಗೆ ಒಂದು ತಿಳುವ ಮಂಡಲ ಪ್ರಧಾನ ನಮ್ಮ ಮತ್ತೆ ಯುವಜನಾಂಗಕ್ಕೆ ಯುವಜನರಿಗೆ ಅವರು ಬೇಸರ ಆಗಿದೆ. ಈ ಎಲ್ಲ ಈಗ ಈ ಮಾಧ್ಯಮದಲ್ಲಿ ಈ ಇದರಲ್ಲಿ ವಾಟ್ಸಪ್ನಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಬರುವಾಗ ಈಗ ಅಮೇರಿಕಾ ಲಂಡನ್ನಿಂದ ನಮಗೆಲ್ಲ ಫೋನ್ ಬರ್ತದೆ, ನಿಮ್ಮ ಎಂತ ಮರೆ ಅಲ್ಲಿ ಎಲ್ಲ ನೀವೆಲ್ಲ ವ್ಯವಸ್ಥೆ ಎಲ್ಲ ಸರಿ ಮಾಡಲಿಲ್ಲ ಅಂತೆಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಈಗಿನ ಮಕ್ಕಳಿಗೆಲ್ಲ ಬೇಸರ ಆಗಿದೆ ಸಮಾಜವನ್ನು ಹೋದು. ಮತ್ತೆ ನಮ್ಮ ಹೋರಾಟ ಅಂತ ಹೇಳಿದರೆ ನಮಗೆ ಅಲ್ಲಿ ಪುನಃ ಅಧಿಕಾರ ಕೊಡಿ ಅಂತ ನಾವು ಹೋರಾಟ ಅಲ್ಲ. ನಿಂದಕರು ನಿಂದನೆ ಮಾಡಬಾರ್ದು, ಯಾವುದೇ ಒಂದು ಸಮಾಜವನ್ನು ಬೊಟ್ಟು ಮಾಡಿ ನಿಂದನೆ ಮಾಡಬಾರ್ದು ಅಂತ ಒಂದು ಕಳಕಳಿ ಅವರಲ್ಲಿ ಒಂದು ವಿನಂತಿ ಅಲ್ಲ. ಅವರು ಈ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಬೇಕು. ಅಲ್ಲಲ್ಲ, ಅವರು ಹೇಗೆ ಹೇಳಿಕೆ ಕೊಟ್ಟಿದ್ದಾರೆ ಅದು ನನಗೆ ಕರೆಕ್ಟ್ ಗೊತ್ತಿರದೆ ನಾನು ಕೊಟ್ಟದ್ದಂತ ಅವರು ಹೇಳಿದರೆ ಸಾಕು, ಆಗ ನಮಗೆ ಸಮಾಜಕ್ಕೆ ಮತ್ತೆ ಅವರಿಗೆ ಒಂದು ಇದು ಒಂದವರ ಮನೆಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೇವೆ, ಇಲ್ಲದ ಸಂಬಂಧಪಟ್ಟ ಯಾವುದವರ ಕಚೇರಿಗಳಿಗೆ ಅಲ್ಲಿ ಹೋಗಿ ನಾವು ಇಡೀ ಗಟ್ಟಿ ಸಮಾಜ ಪ್ರತಿಭಟನೆ ಮಾಡ್ತೇವೆ. ಅದು ಮುಂದಿನ ವಿಚಾರ, ನಾವೆಲ್ಲ ಅವರು ಪ್ರತಿಕ್ರಿಯೆ ನೀಡ್ತಾರಂತ ನೋಡ್ತೇವೆ. ಒಂದು ವೇಳೆ ಅವರು ಏನು ಹೇಳಿದ್ರೆ ಸಮಾಜ ಬಾಂಧವರನ್ನೆಲ್ಲ ಸೇರಿಸಿ ಒಂದು ನಿರ್ಣಯ ಮಾಡಿ ಸಮಯವಾಗಿದ್ದ ವಿಚಾರವನ್ನು ತಿಳಿಸ್ತೇವೆ. ನಾವು ಸೋಮನಾಥನ ಭಕ್ತರಲ್ಲದೆ ಭಂಜಕರಲ್ಲ, ಆದ್ರಿಂದ ದಯವಿಟ್ಟು ಅವರು ಹೇಳಿದ ಮಾತನ್ನು ಅವರು ವಾಪಸ್ ತೆಗೊಳ್ಬೇಕಂತ ನಾವು ಕೇಳ್ತೇವೆ. ಮತ್ತೆ ಸಮಾಜದ ಒಂದು ಅಪಾಲಜಿ ಕೇಳಬೇಕು ಅವರು ದಯವಿಟ್ಟು.